ಸಂದರ್ಭದಲ್ಲಿ ಈ ಶಾಲೆಯ ಮಕ್ಕಳ ಸಾಧನೆಯನ್ನು ಹೇಳಿಕೊಟ್ಟಂತ ಸಂದರ್ಭದಲ್ಲಿ ಬಹಳಷ್ಟು ಸಂತೋಷವನ್ನು ಬಯಸಿದ್ದಾರೆ. ಶಾಲೆ ಅಂತಕ್ಕಂಥದ್ದು ನಡೆಸತಕ್ಕಂತಹ ಅಥವಾ ಎಲ್ಲರಿಗೆ ಸಂತೋಷವನ್ನು ಪಡುವಂತಹ ರೀತಿಯಲ್ಲಿ ಈ ಶಾಲೆಯನ್ನು ನಡೆಯಬೇಕಾಗ್ತದೆ. ಅದಕ್ಕೆ ಕಾರಣದಲ್ಲಿ ಯಾರಾದರೂ ಇದ್ರೆ ಆ ಶಾಲೆಯಲ್ಲಿ ಓದತಕ್ಕಂಥ ವಿದ್ಯಾರ್ಥಿಗಳ ಕರ್ತವ್ಯ ಸಮರ್ಥ ರೀತಿಯಲ್ಲಿ ಆದಾಗ ಮಾತ್ರ ಇಂತಹ ಸಂತೋಷವು ಶಾಲೆಯಲ್ಲಿ ಮತ್ತು ಶಾಲೆಯನ್ನು ಮಾಡಲು ಸಿಗ್ತದೆ ಎಂದು ಅಂತಕ್ಕಂಥ ಮಾತು ಹೇಳುವ ಪ್ರಕಟಣೆ. ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಶೇಕಡ 100% ಫಲಿತಾಂಶವನ್ನು ಬರತಕ್ಕಂಥದ್ದು ಅವರಿಗೆ ನಮ್ಮ ಆನಂದವನ್ನು ಉಂಟು. ಈ 5 ವರ್ಷಗಳಲ್ಲಿ ಅವರು 1 ವರ್ಷ ಮಾತ್ರ ಫಲಿತಾಂಶದ ಕೊರತೆ ಆಗಿತ್ತು ಅನ್ನು ಹೊರತುಪಡಿಸಿದ್ರೆ ಶಾಲೆ ಈ 3 ವರ್ಷಗಳ ನಿರಂತರವಾಗಿ 100% ರಿಸಲ್ಟ್ ಕೊಡ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಅವರಂತಕ್ಕಿಂತಲೂ 70%ಕ್ಕಿಂತಲೂ ಹೆಚ್ಚಿನ ಮಾರ್ಕ್ಸ್ ಗಳನ್ನ ತಗೊಂಡಿರುವಂತವರು ಮಕ್ಕಳಾಗಿದ್ದು ನೀವು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. ಮಕ್ಕಳಲ್ಲಿ ಸರ್ವತೋಮುಖ ಬೆಳವಣಿಗೆ ಆಗಬೇಕು, ಆ ನಿಟ್ಟಿನಲ್ಲಿ ಶಿಕ್ಷಣ ಇರಬೇಕು ಅಂತಕ್ಕಂಥದ್ದನ್ನ ನಾವೇನು ಹೇಳ್ತೇವೆ ಅದನ್ನ ನಾವು ಸೈನಿಕ ಶಾಲೆಯಲ್ಲಿ ಕಾಣಬಹುದಾಗಿದೆ. ಅದು ಆರ್ಟ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ವಿಭಾಗಗಳು ಇರ್ಬೋದು. ಈ ರೀತಿಯ ಎಲ್ಲ ವಿಭಾಗಗಳಲ್ಲೂ ಕೂಡ ಮಕ್ಕಳನ್ನ ತರಬೇತಿಗೊಳಿಸ್ತಕ್ಕಂಥದ್ದಾಗಿ ಅದನ್ನು ಸ್ಪೋರ್ಟ್ಸ್ ವಿಶೇಷವಾಗಿ ದೈಹಿಕ ಶ್ರಮವನ್ನು ಹಾಕುವಂತಹ ದೈಹಿಕವಾಗಿ ಮತ್ತು ಬೌದ್ಧಿಕವಾಗಿ ಹಾಗೂ ಮಾನಸಿಕವಾಗಿ ಸತ್ವಗಳನ್ನಾಗಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಇಲ್ಲಿ ತಗೊಂಡಂತಹದ್ದು ಬಹಳ ಅನುಭವ ಸಂದಿದೆ. ಹೊಸ ತಾಂತ್ರಿಕ ಜಗತ್ತಿಗೆ ಮಕ್ಕಳನ್ನು ಅನುಭವ ಮಾಡಿ ನಿಲ್ಲಿಸುವುದು ಕೂಡ ಬಹಳ ದೊಡ್ಡ ಒಂದು ಪ್ರಯತ್ನವನ್ನು ಕೂಡ ಈ ಶಾಲೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇಂಗ್ಲಿಷ್ ಶಾಲೆಯಲ್ಲಿ ಓದಿದ ಬಂದುಕೊಂಡು ಮಾತನಾಡ್ತೇವೆ. ನಮ್ಮ ಕನ್ನಡ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಇಂಗ್ಲಿಷ್ ಮತ್ತು ವಿಜ್ಞಾನ ಮತ್ತು ಗಣಿತ ಬಹಳ ಅವರಿಗೆ ಕಷ್ಟವಾಗ್ತಿರ್ತದೆ. ಕೆಲವರಿಗೆ ನನಗನ್ಸುತ್ತೆ ಏನೇ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಓದಿಸಿದ್ದರೂ ಕೂಡ ಅವರಿಗೆ ಬಹುದೊಡ್ಡ ರೀತಿಯಲ್ಲಿ ಬಹಳ ಸುಲಭವಾಗಿ ಎಲ್ಲರೂ ಪಡ್ಕೊಳ್ಳಿಕ್ಕೆ ಕಲ್ತ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ಆಗಿರೋದಿಲ್ಲ ಅಂತ ಹೇಳ್ತೇವೆ. ಯಾಕಂದ್ರೆ ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ ನಾನೇನು ಹೇಳ್ತೀವಿ, ಏನೇ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತಿದ್ರು ಕೂಡ ಕಲಿಸುವಂತಹ ಶಿಕ್ಷಕರ ಮೇಲೆ ಡಿಪೆಂಡ್ ಆಗಿರ್ತದೆ. ಅವರು ಕೇಳಿದಾಗ ಒಂದು ಒಳ್ಳೆಯ ಸತ್ಯವನ್ನು ಹೇಳಲು ಹೌದು ಮೇಡಮ್, ಬಂದಾಗ ಮಕ್ಕಳಿಗೆ 6 ತಿಂಗಳು ಈ ಒಂದು ಸ್ಟ್ಯಾಂಡರ್ಡ್ ಆಫ್ ಇಂಗ್ಲಿಷ್ ಜೊತೆಯಲ್ಲಿ ಹೊಂದ್ಕೊಳ್ಳೋದಿದ್ದೆಲ್ಲ ಕೆಲವರಿಗೆ ಕಷ್ಟ.